ಹಲೋ ಸ್ನೇಹಿತರೆ, ಮಹಿಳೆಯರ ಯೋಜನೆಯಲ್ಲಿ ಬಹುಮುಖ್ಯವಾದ ಯೋಜನೆಯಾಗಿರುವಂಥ ಗೃಹಲಕ್ಷ್ಮಿ ಯೋಜನೆಗೆ ಸರ್ಕಾರ ಇಂದು ಚಾಲನೆ ನೀಡಲಿದೆ. ಗೃಹಲಕ್ಷ್ಮಿ ಯೋಜನೆಗೆ ನಾವು ಒಂದು ಅಪ್ಲಿಕೇಶನ್ಗೆ ಅರ್ಜಿಯನ್ನು ಎಲ್ಲಿ ಸಲ್ಲಿಸಬೇಕು, ಹೇಗೆ ಸಲ್ಲಿಸಬೇಕು ಎನ್ನುವುದನ್ನು ಈ ವಿಡಿಯೋ ಮುಖಾಂತರ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ, ಬನ್ನಿ. ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಯಾವ ರೀತಿ ನೋಂದಣಿ ಮಾಡಬೇಕು ಅನ್ನೋದನ್ನು ನೋಡೋಣ, ಬನ್ನಿ. ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಲು SMS ಮೂಲಕ ನೋಂದಣಿ ಮಾಡಬೇಕಾಗುತ್ತೆ. ಎರಡನೇದು, ನಿಮ್ಮ ಮೊಬೈಲ್ನಿಂದ ಒಂದು SMS ಮಾಡಬೇಕಾಗುತ್ತೆ. ಅದು ನಿಮ್ಮ ರೇಷನ್ ಕಾರ್ಡ್ನ ನಂಬರನ್ನು ಕೂಡ ಹಾಕಬೇಕಾಗುತ್ತೆ. ಈ ಒಂದು ನಂಬರ್ ಹಾಕಿದ ನಂತರ 8147500500 ನಂಬರ್ಗೆ ಒಂದು ಮೆಸೇಜ್ನ ಸೆಂಡ್ ಮಾಡಬೇಕಾಗುತ್ತೆ. ಅಂದರೆ ನೀವು ರೇಷನ್ ಕಾರ್ಡ್ ಆ ನಂಬರ್ ಹಾಕಿದಂಥ ಒಂದು ಮೆಸೇಜನ್ನು ಈ ನಂಬರ್ಗೆ ಸೆಂಡ್ ಮಾಡಬೇಕಾಗುತ್ತೆ. ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಲು ನಿಮಗೆ ಯಾವ ಸ್ಥಳಕ್ಕೆ ಬರಬೇಕು, ಯಾವ ದಿನಾಂಕದಂದು ಬರಬೇಕು ಮತ್ತು ಯಾವ ಸಮಯಕ್ಕೆ ಬರಬೇಕೆನ್ನುವುದನ್ನು SMS ಬರುತ್ತದೆ. ಆ ಒಂದು SMS ಬಂದ ಸ್ಥಳಕ್ಕೆ ನೀವು ಹೋಗಿ ಗೃಹಲಕ್ಷ್ಮಿ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತದೆ. ಗೃಹಲಕ್ಷ್ಮಿ ಯೋಜನೆ ಅರ್ಜಿಯನ್ನು ಸಲ್ಲಿಸಲು ರೇಷನ್ ಕಾರ್ಡ್, ಬ್ಯಾಂಕ್ನ ಪಾಸ್ಬುಕ್ ಮತ್ತು ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರೋ ಮೊಬೈಲ್ ಫೋನನ್ನು ತೆಗೆದುಕೊಂಡು ಹೋಗತಕ್ಕದ್ದು. ಎಲ್ಲಿ ಇಂಟರ್ನೆಟ್ ಸೇವೆ ಲಭ್ಯವಿರುವುದಿಲ್ಲವೋ ಅಲ್ಲಿ ಗೃಹಲಕ್ಷ್ಮಿ ಯೋಜನೆ ನೌಕರರು ಬಂದು ನಮ್ಮ ನೋಂದಣಿ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸುತ್ತಾರೆ. ಒಂದು ವೇಳೆ ನಿಮ್ಮ ಪಾಸ್ಬುಕ್ಗೆ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ ನೋಂದಣಿ ಆಗಿಲ್ಲವೆಂದರೆ ನಿಮ್ಮ ಬ್ಯಾಂಕ್ನ ಪಾಸ್ಬುಕ್ಕನ್ನು ಕಡ್ಡಾಯವಾಗಿ ತೆಗೆದುಕೊಂಡು ಹೋಗತಕ್ಕದ್ದು. ಅಲ್ಲಿ ನಿಮ್ಮ ಬ್ಯಾಂಕ್ನ ಪಾಸ್ಬುಕ್ನೊಂದಿಗೆ ಆಧಾರ್ ಕಾರ್ಡ್ ನೋಂದಣಿಯನ್ನು ಕೂಡ ಮಾಡಲಾಗುತ್ತದೆ. ಧನ್ಯವಾದ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯನ್ನು ಉಪಯೋಗಿಸಿಕೊಳ್ಳಿ.